ಸ್ವಾಮಿಯವರು ಇತ್ತೀಚೆಗೆ ಒಂದಷ್ಟು ಸಾಫ್ಟ್ ಕಾರಣ, ನಾನು ಅವಕಾಶ ಸಿಕ್ಕರೆ ನಾನು ಸುಮಲತಾ ಅವ್ರ ಜೊತೆ ಮಾತಾಡ್ತೀನಿ, ನಾನೇ ಹೋಗಿ ಮಾತಾಡ್ತೀನಿ, ಅವರೇ ನಮ್ಮ ಶತ್ರುಗಳ ಅನ್ನೋ ರೀತಿಯಲ್ಲಿ ಸಾಫ್ಟ್ ಆಗಿ ಕೂಡ ಮಾತಾಡ್ತಾ ಇದ್ದಾರೆ. ಅಲ್ಲ ಸಿ, ಯಾರು ಯಾರನ್ನು ಬೇಕಾದರೂ ಮೀಟ್ ಮಾಡೋದು ಅದು ಬೇರೆ ವಿಚಾರ, ನನಗೇನು ಅಬ್ಜೆಕ್ಷನ್ ಇಲ್ಲ. ಕುಮಾರಸ್ವಾಮಿ ಅವರು ಬಂದು ನನ್ನನ್ನು ಮೀಟ್ ಮಾಡಬೇಕು ಅಂದರೆ ಅದೊಂದು ಕಟಸಿ ವಿಸಿಟ್ ಆಗುತ್ತೆ, ಖಂಡಿತ ನಾನು ಅದನ್ನು ಗೌರವಿಸ್ತೇನೆ. ನಾನು ಅದಕ್ಕೇನು ನೆಗೆಟಿವ್ ಕಮೆಂಟ್ ಏನೋ ನಾನು ಮಾಡೋಕ್ಕೆ ಹೋಗಲ್ಲ. ಆದರೆ ನನ್ನ, ನಾನು ಹೇಳ್ದಂಗೆ ನನ್ನ ಇಂಟ್ರೆಸ್ಟು, ನನ್ನ ವಿಚಾರ ಏನಿದ್ರೂ ಮಂಡ್ಯ. ಈಗ ನೋಡಿ, ನಾನೇನಕ್ಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ನಿಮ್ಮ ಮೀಡಿಯಾದಲ್ಲೇ ಸಾಕಷ್ಟು ಬಾರಿ ನೀವು ಹಾಕಿದ್ದೀರಾ, ಸುಮಲತಾ ಅವ್ರು ಇಲ್ಲಿ ನಿಲ್ತಾರ, ಬೆಂಗಳೂರಲ್ಲಿ ನಿಲ್ತಾರ, ಇನ್ನೊಂದು ಕಡೆ ನಿಲ್ತಾರ, ರಾಜ್ಯಸಭೆಗೆ ಹೋಗ್ತಾರ, ಇನ್ನೊಂದು ಈ ಥರ ಇದೆ. ಬಟ್ ನಾನು ಪದೇ ಪದೇ ಒಂದೇ ವಿಷಯ ಹೇಳಿದ್ದೀನಿ, ನಾನು ರಾಜಕೀಯಕ್ಕೆ ಬಂದಿರೋದೇ ಮಂಡ್ಯ. ನನಗನ್ಸುತ್ತೆ 4 ಬಾರಿ ಎಲೆಕ್ಷನಲ್ಲಿ ಅಂಬರೀಷ್ ಅವರಲ್ಲಿ ತುಂಬ ಒಂದು ಟ್ರೆಮೆಂಡಸ್ ಒಂದು ವೋಟ್ಸ್ ಮಾರ್ಜಿನಲ್ಲಿ ಗೆದ್ದು ಬಂದವರು. ಹಾಗೆ ನನ್ನ ವಿಚಾರಕ್ಕೆ ಬಂದರೆ ಇದು 5ನೇ ಎಲೆಕ್ಷನ್ ಅಂತ ಹೇಳಬೇಕು. ಅದರಲ್ಲೂ ಒಂದು ಇಂಡಿಪೆಂಡೆಂಟ್ ಆಗಿ ನನ್ನ ಮಂಡ್ಯ ಜನ ಯಾವ ರೀತಿ ಆಶೀರ್ವಾದ ಮಾಡಿದ್ರು, 7.5 lakhs ವೋಟ್ಸ್ ನಾನು ಫಸ್ಟ್ ಟೈಮ್ ನಿಂತುಕೊಂಡು ವಿತೌಟ್ ಅ ಪಾರ್ಟಿ ಸಿಂಬಲ್ ಗೆದ್ದು ಬಂದವಳು ನಾನು. ಅಂಥ ಒಂದು ಒಂದು ಅಭಿಮಾನ ಪ್ರೀತಿ ಸಿಕ್ಕಿದ ಕಡೆ ಬಿಟ್ಟು ನಾನು ಇನ್ನೊಂದು ಕಡೆ ಹೋಗ್ತೀನಿ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ದಟ್ ಇಸ್ ಮೀನಿಂಗ್ಲೆಸ್. ನನಗದು ಬೇಕಾಗೂ ಇಲ್ಲ. ನಾನು ನಿಂತರೆ ಮಂಡ್ಯದಲ್ಲೇ ನಿಂತ್ಕೋಬೇಕು, ಬೇರೆ ಕಡೆ ನಿಂತ್ಕೊಳ್ಳೋಕೆ ನನಗೆ ರಾಜಕೀಯನೇ ಬೇಕಾಗಿಲ್ಲ. ವೈ ಶುಡ್ ಐ ಬಾದರ್? ರಾಜಕೀಯದಲ್ಲಿ ಇರಲೇಬೇಕು ಅಂತ ನನಗೇನು ಅನಿವಾರ್ಯತೆ ಏನಿಲ್ಲ ಇವತ್ತಿನ ದಿನಕ್ಕೂ. ಬಟ್ ಆದ್ರೂ ನನ್ನ ಪರ್ಸ್ನಲ್ ಇದು ನಾನು ಹೇಳಬೇಕು ಅಂದರೆ ನನಗೇನು ಅನಿಸುತ್ತೆ, ಅಂಬರೀಷ್ ಅವರು ಹೋಗ್ತಾ ನನಗೂ ಒಂದು ಜವಾಬ್ದಾರಿಯನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಮಂಡ್ಯ ಜನ ನನ್ನ ಅಷ್ಟು ಒತ್ತಾಯ ಮಾಡಿ ನೀವೇ ನಿಂತ್ಕೋಬೇಕು ಅಂತ ನನ್ನ ಗೆಲ್ಲಿಸಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕು ಅನ್ನೋದು ಒಂದು ಆಸೆ ನನಗಿದೆ. ಅದು ಆ ಅಂಬರೀಷ್ ಅವರ ಕನಸುಗಳು ಏನಿದೆ ಅದನ್ನು ನಾನು ಪೂರೈಸಬೇಕು. ಅವ್ರು ಬಿಟ್ಟೋಗಿರೋ ಕನಸುಗಳನ್ನು ನಾನು ಪೂರೈಸಬೇಕು. ಅವ್ರ ಲೆಗಸಿ ಏನಿದೆ ಅದನ್ನು ನಾನು ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಅನ್ನೋದು ಒಂದೇ ಒಂದು ಆಸೆ ನನಗೆ. ಅದು ಬಿಟ್ಟರೆ ನನಗೆ ಪೊಲಿಟಿಕಲಿ ಏನೇನೋ ಆಗಬೇಕು ಅನ್ನೋ ಆಸೆ ನನಗಿಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವಿಟೀಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3ನೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.